ಕನ್ನಡ ನಾಡು ಕಂಡ ಅಪರೂಪದ ಸಂಶೋಧಕರು ವಾಗ್ಮಿಗಳು ದಾಸ ಸಾಹಿತ್ಯದ ಕುರಿತು ವಿಶೇಷ ಅಧ್ಯಯನ ಮಾಡಿದವರಲ್ಲಿ ವಿಜಾಪುರ ಜಿಲ್ಲೆಯ ಡಾಕ್ಟರ್ ಕೃಷ್ಣ ಕೋಲಾರ ಕುಲ್ಕರ್ಣಿಯವರು ಒಬ್ಬರು ಕೋಲಾರದಂಥ ಸಣ್ಣ ಗ್ರಾಮದಲ್ಲಿ ಜನಿಸಿ ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಐವತ್ತಕ್ಕೂ ಹೆಚ್ಚು ಮೌಲಿಕ ಕೃತಿಗಳನ್ನು ರಚಿಸಿ ನಾಲ್ಕುನೂರಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಂಥವರು ಎರಡು ಸಾವಿರದ ಹನ್ನೊಂದು ಡಾಕ್ಟರ್ ಕೃಷ್ಣ ಕೋಲಾರ ಕುಲ್ಕರ್ಣಿಯವರ ಬರಹದ ಸುವರ್ಣ ಮಹೋತ್ಸವ ಇಂತಹ ಡಾಕ್ಟರ್ ಕೃಷ್ಣ ಕುಲ್ಕರ್ಣಿ ಕುಲಕರ್ಣಿಯವರು ಮೌಲಿಕ ಹಾಗೂ ವಾಸ್ತವಿಕ ವಿಚಾರಗಳನ್ನು ಬರಹಗಳ ಮೂಲಕ ನಾಡಿಗೆ ಕೊಡುಗೆಯಾಗಿ ನೀಡಿದ್ದಾರೆ ಸರ್ಕಾರ ಸರ್ಕಾರೇತರ ಅನೇಕ ಪ್ರಶಸ್ತಿಗಳನ್ನು ಕೂಡ ಅವರು ಪಡೆದಿದ್ದಾರೆ ಸಾಹಿತ್ಯ ಸಂಪಾದಕ ಸದಸ್ಯರಾಗಿ ಐವತ್ತು ಸಂಪುಟಗಳಲ್ಲಿ ನಾಲ್ಕು ಸಂಪುಟಗಳನ್ನು ಅವರು ಸಂಪಾದಿಸಿದ್ದಾರೆ ವಿಜಾಪುರ ಜಿಲ್ಲಾ ಗೆಜೆಟಿಯರ್ದ ಸಲಹಾ ಸಮಿತಿಯ ಸದಸ್ಯರು ಕೂಡ ಅವರು ಆಗಿದ್ದರು ಡಾಕ್ಟರ್ ಕೃಷ್ಣ ಕೃಷ್ಣ ಕುಲ್ಕರ್ಣಿ ಕುಲಕರ್ಣಿಯವರ ಕುರಿತು ಈಗಾಗಲೇ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅವ್ರ ಕುರಿತು ಬದುಕು ಬರಹದ ಕುರಿತು ಪಿ ಎಚ್ ಡಿ ಆಗಿ ಆ ಕೃತಿ ಪ್ರಕಟ ಕೂಡ ಆಗಿದೆ ಅಂತಹ ಒಬ್ಬ ಹಿರಿಯ ಸಂಶೋಧಕರು ಡಾಕ್ಟರ್ ಕೃಷ್ಣ ಕಲಾರ್ ಕುಲಕರ್ಣಿಯವರು ಇಂದು ನಮ್ಮ ನಮ್ಮೂರು ನಮ್ಮವರು ಎಂಬ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬನ್ನಿ ಅವರ ಬದುಕು ಬರಹವನ್ನು ನಾವು ಅವಲೋಕನ ಮಾಡಿಕೊಳ್ಳೋಣ ನಮಸ್ಕಾರ ಡಾಕ್ಟರ್ ಕೃಷ್ಣ ಕಲಾರ್ ಕುಲಕರ್ಣಿಯವರು ಸರ್ ತಮ್ಮ ಬಾಲ್ಯ ಕುಟುಂಬ ಶಾಲಾ ದಿನಗಳ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ ಬಿಜಾಪುರ ಜಿಲ್ಲೆ ಬಾಗೇವಾಡಿ ತಾಲೂಕಿನ ಕೊಲ್ಲಾರ ಗ್ರಾಮ ನಂದು ಒಂದು ಸಣ್ಣ ಗ್ರಾಮ ಕೃಷ್ಣಾ ನದಿ ದಂಡೆದ್ದು ನಾನು ಕಲ್ತದ್ದು ಪ್ರಾಥಮಿಕ ಶಾಲೆ ಕಲ್ತಿದ್ದನು ಅಲ್ಲೇ ಆಮೇಲೆ ಮಾಧ್ಯಮಿಕ ಶಾಲೆಗೆ ಬಿಜಾಪುರಕ್ಕೆ ಬಂದೆ ಅಲ್ಲಿ ಎಸ್ ಎಸ್ ಸಿ ಆದಮೇಲೆ ನೌಕರಿಗಂಥೇಳಿ ಮುಂಬೈಗೆ ಹೋದೆ ಅಂಥ ಹೇಳಿಕೊಳ್ಳಂಥ ಬಾಲ್ಯ ಅನ್ನೋದಕ್ಕಿಂತ ನದಿ ದಂಡಿ ಆರಾಮ್ಸಿರಾಗಿ ಒಂದು ಸೃಷ್ಟಿ ಸೌಂದರ್ಯದ ಇದ್ರೊಳಗೆ ಬೆಳೆದವ ನಾನು ವಿಶೇಷವಾಗಿ ಗ್ರಾಮೀಣ ಭಾಗದ ಜನರ ಮಧ್ಯೆ ಬೆಳೆದವು ತಮ್ಮ ವೃತ್ತಿ ಬದುಕಿನ ಬಗ್ಗೆ ಸರ್ ಹಾಂ ಅದಕ್ಕೆ ಒಂದು ಕಾರಣ ಮುಂದೆ ನಾನು ಕಲೀಲಾರ್ದೇ ನಮ್ಮ ತಂದೆ ಬೇಗ ತೀರ್ಕೊಂಡೋದ್ರು ನಾನು ಹದಿನೆಂಟು ವರ್ಷ ಇತ್ತು ಅವಾಗ ಆವಾಗ ಅಂಚೆ ತಂತಿ ಇಲಾಖೆಯೊಳಗೆ ನಾನೊಂದು ಅರ್ಜಿ ಹಾಕಿದಾಗ ನೌಕರಿ ಬಂತು ಮುಂಬೈಗೆ ಹೋಗಿ ಅಲ್ಲಿ ಟೆಲಿಗ್ರಾಫ್ ಡಿಪಾರ್ಟ್ಮೆಂಟ್ನೊಳಗೆ ತಾರ ಮಾಡಿಸ್ತದೆ ಅಂತ ಹೇಳಿ ನೌಕರಿ ಶುರು ಮಾಡಿದೆ ತಮ್ಮ ಸ್ನೇಹಿತರಲ್ಲಿ ಕೆ ಎಚ್ ಕುಲಕರ್ಣಿ ಆದವರು ಸಾಹಿತ್ಯ ಬಳಗದಲ್ಲಿ ಡಾಕ್ಟರ್ ಕೃಷ್ಣ ಕುಲಕರ್ಣಿ ಅವರು ಹೇಗಾದ್ರಿ ಹಾಂ ಅದಕ್ಕೆ ಕಾರಣ ಅಂದರೆ ನಾನು ಅರವತ್ತೆರಡರಾಗಿ ಹೇಳಿದೆವಲ್ಲ ಇದೀಗ ಸುವರ್ಣ ಮಹೋತ್ಸವ ಅಂತ ನನ್ನ ಮೊದಲನೇ ಲೇಖ ಬಂದದ್ದು ಹನ್ನೊಂದು ಹನ್ನೊಂದು ಹತ್ತೊಂಬತ್ತು ನೂರ ಅರವತ್ತೆರಡು ಕರ್ಮವೀರದೊಳಗೆ ಮಹಿಪತಿ ಕಾಕಣಿಕಿ ಮಹಿಪತಿ ದಾಸರ ಬಗ್ಗೆ ಬಂತು ಆ ಲೇಖನ ಕೆ ಎಚ್ ಕುಲಕರ್ಣಿ ಅಂತನೇ ಬಂದಿದೆ ಆ ಟೈಮ್ನಾಗ ಬಹಳಷ್ಟು ಜನ ಕುಲಕರ್ಣಿಯರು ಬರೀತಿದ್ರು ಉದಾಹರಣೆಗೆ ಎನ್ ಕೆ ಕುಲಕರ್ಣಿ ನಾನಿ ಆಮೇಲೆ ದಬಾ ಕುಲಕರ್ಣಿ ಆಮೇಲೆ ಇನ್ನೂ ದೇಶ್ ಕುಲಕರ್ಣಿ ಅಂತ ಒಬ್ಬರು ಬರೀತಿದ್ರು ರಾಕು ಕುಲಕರ್ಣಿ ಅವರೂ ಕುಲಕರ್ಣಿ ಸೊ ಆವಾಗ ನಮ್ಮ ಸ್ನೇಹಿತರೊಳಗನ ಡಾಕ್ಟರ್ ಹಾವನೂರವರು ಇಲ್ಲೋ ನಿಮ್ಮ ಮೂರು ಹೆಸರಾದ ಏನಾರು ಮಾಡಿದೆ ಅಂದರೆ ಒಂದು ಸ್ಪೆಷಲ್ ಆಗ್ತದೆ ಅಂತ ಹೇಳಿ ಆ ಕೃಷ್ಣ ಕೋಲಾರ ಕುಲಕರ್ಣಿ ಕುಲಕರ್ಣಿ ಇದ್ದದ್ರೆ ನಮ್ಮ ಮೂರು ಕೊಲಾರ ಕುಲಕರ್ಣಿ ಸೇರಿಸ್ತೆ ಅವತ್ತಿನಿಂದ ಕೊಲ್ಲಾರ ಕುಲಕರ್ಣಿ ಅದೇ ನಾನು ತಾವು ಸಾಹಿತ್ಯಕ್ಕೆ ಹೊರತಾದಂತಹ ಇಲಾಖೆಯಲ್ಲಿ ಸೇವೆ ಮಾಡಿದಂಥವರು ಸಾಹಿತ್ಯ ಮತ್ತು ಇತಿಹಾಸದ ಬಗ್ಗೆ ಹೇಗೆ ಒಲವನ್ನು ಬೆಳೆಸ್ಕೊಂಡ್ರಿ ಹಾಂ ಇತಿಹಾಸ ಸಾಹಿತ್ಯ ಅನ್ನೋದಕ್ಕಿಂತ ಒಂದು ನಮಗೆ ಗೊತ್ತಿರಲಾರ್ದಂತಹ ಜಾಗದೊಳಗೆ ನಮ್ಮ ಜನರನ್ನೆಲ್ಲ ಬಿಟ್ಟು ಮೇಲೆ ಒಂದು ಅನಾಥ ಪ್ರಜ್ಞೆ ಕಾಡ್ತಾ ಇರ್ತದೆ ನಾನು ಕೋಲಾರದಾಗ ಹುಟ್ಟಿ ಬೆಳೆದವ ಹಳ್ಳಿಯೊಳಗೆ ಆಮೇಲೆ ಕಲ್ತಿದ್ದು ಬಿಜಾಪುರ ಅಂತಂದರೆ ಅದನ್ನು ಬಿಟ್ಟರೆ ನಮಗೆ ದೊಡ್ಡ ಊರೇ ಗೊತ್ತಿದ್ದಿಲ್ಲ ಒಮ್ಮಿಲಿಗಿನೇ ಹೋಗಿ ಮುಂಬೈದೊಳಗೆ ಬಿದ್ದಾಗ ನಾವು ಕನ್ನಡ ಬಿಟ್ಟು ಹೊರಗೆ ಬಂದುಬಿಟ್ಟಿದ್ದೇವೆ ಆವಾಗ ಸುದೈವದಿಂದ ಅಲ್ಲಿ ಕನ್ನಡ ಜನರ ಮಧ್ಯದಲ್ಲಿದ್ದಾಗ ನನಗೆ ಗೊತ್ತೋ ಗೊತ್ತಿರಲಾರ್ದೇನೋ ಈ ಸಾಹಿತ್ಯದ ಒಲವು ಓದಲಿಕ್ಕೆ ಅದು ಬರಲಿಕ್ಕೆ ಬೆಳೀಲಿಕ್ಕೆ ಇತ್ತು ಆವಾಗ ನಮ್ಮ ನಮ್ಮೊಳಗನ ಸ್ನೇಹಿತರೊಳಗೆ ನಾವು ಯಾಕೆ ಬರೀಬಾರ್ದು ಅಂತನ್ನುವಾಗ ಇದೇ ಕೇಳಿದ್ನಲ್ಲ ಅರವತ್ತರಾಗ ನಾನು ಉಗ್ರಿಗೆ ಹೋದೆ ಅರುವತ್ತೆರಡರಾಗ ಇದ್ದಿದ್ದಿಲ್ಲ ಅಂದರೆ ನನಗೆ ಬರೆಯೋದಕ್ಕಿರೋದು ಇರೋದು ಏನು ಒಲವೂ ಇರಲಿಲ್ಲ ಮೊದಲು ಅಂಥ ಪರಿ ಆದರೆ ಯಾವುದೋ ಒಂದು ಒಳಗೆ ಸುಪ್ತ ಇರ್ಬೋದು ನನಗೆ ಗೊತ್ತಿಲ್ಲ ಅದು ನಮ್ಮ ಊರು ಅಥವಾ ನಮ್ಮ ಪರಿಸರ ಆವಾಗ ನಮ್ಮ ಊರು ಹತ್ತಿರದ ಒಬ್ಬ ದೊಡ್ಡ ಸಂತ ಅಂತ ಅಂಥೇಳಿ ಮುಂದೆ ಬರಿಬೇಕು ಅಂತ ಇಟ್ಕೊಂಡಿದ್ದಿಲ್ಲ ನಾನು ನಮ್ಮ ಸಂತನ ಪರಿಚಯ ಮಾಡಿಸೋಣ ಅಂತ ಮಹಿಪದಾಸರ ಬಗ್ಗೆ ಪರಿಚಯ ಮಾಡಿ ಒಂದು ಲೇಖನ ಬರೆದಾಗ ಆವಾಗ ನನಗೆ ಗೊತ್ತಿರಲಾರ ಭಾಳ ಇಲ್ಲ ನೀನು ಚೆನ್ನಾಗಿ ಬರೀತಿ ಬರೀಲಿಕ್ಕೆ ಯಾಕೆ ಹೋಗಬಾರ್ದು ಅಂದಾಗ ಹೊಸ ಹೊಸ ವಿಷಯಗಳ ಬಗ್ಗೆ ನಿಜವಾಗಿಯೇ ಮೊದಲಿಗೆ ನಾನು ಸಂಶೋಧಕನೂ ಅಲ್ಲ ಅಂಥ ಅಲ್ಲ ಸಣ್ಣ ಕಥೆಗಳನ್ನು ಬರಿತಿದ್ದೆ ಬರೀತಾಯಿದ್ದೆ ಅದು ನಮ್ಮಲ್ಲೇ ಭಾಳಷ್ಟು ವೀಕ್ಲೀಸ್ ಒಳಗೆ ವಾರಪತ್ರಿಕೆಗಳೊಳಗೆ ಅದು ಆಗಿ ಸುಮಾರಾಗಿ ಆ ಹೆಸರಿನಿಂದನೇ ನಾನು ಇದು ಆದದ್ದು ತಾವು ವೃತ್ತಿ ಮಾಡ್ತಾ ಮಾಡ್ತಾನೆ ತಮ್ಮ ಶೈಕ್ಷಣಿಕ ಪದವಿಗಳನ್ನು ಹೆಚ್ಚಿಸ್ಕೊಂಡ್ರಿ ಕನ್ನಡದಲ್ಲಿ ಎಮ್ ಎ ಮಾಡಿದ್ರಿ ಮತ್ತು ಪಿ ಎಚ್ ಡಿಯನ್ನು ಮಾಡಿದ್ರಿ ಇವುಗಳ ಅವಶ್ಯಕತೆ ಆ ಇಲಾಖೆದಲ್ಲಿ ಹೇಗೆ ಹಾಂ ಇಲಾಖೆಯೊಳಗೆ ಬರಲಿಲ್ಲ ನಾನು ಹತ್ತು ವರ್ಷ ಮುಂಬೈದಲ್ಲಿ ಸೇವೆ ಅನ್ನ ಸೇವೆ ಆಮೇಲೆ ಆವಾಗನೇ ಕಥೆ ಕಾದಂಬರಿಗಳನ್ನು ಬರೆದೆ ಕಥೆಗಳನ್ನು ಬರೆದೆ ಆಮೇಲೆ ಈ ಬರವಣಿಗೆ ಬಂದ ಮೇಲೆ ಬರವಣಿಗೆ ಇವ್ಗೆ ಅಂತ ಬಂದ ಮೇಲೆ ವಿಶೇಷವಾಗಿ ನನಗೆ ಈ ಸಂಪಾದಕರು ಆ ಕಾಲಕ್ಕೆ ತಾವಾಗೇ ನೀನು ಮುಂಬೈದಾಗಿದ್ದು ಈ ವಿಷಯದ ಬಗ್ಗೆ ಒಂದು ಬರೆದು ಕೊಡು ಈ ವಿಷಯದ ಬಗ್ಗೆ ಬರೆದು ಕೊಡುವುದಂತೇಳಿ ಕಸ್ತೂರಿ ಕಡುಮೀರ ಸಂಯುಕ್ತ ಕರ್ನಾಟಕ ಸುಧಾ ಅಂತ ಆವಾಗ ನಾ ಈಗೇನು ಸುಧಾ ಪ್ರಸಿದ್ಧ ಪತ್ರಿಕೆ ಇದೆ ಎಮ್ ಬಿ ಸಿಂಗ್ರು ಮಾಡ್ತಿದ್ದರು ಸುಧಾ ಪ್ರಜಾವಾಣಿ ಮುಂದೆ ಎಂಬತ್ತ್ಮೂರರಾಗ ತರಂಗ ಈ ಪೇಪರ್ನವರೆಲ್ಲ ಬರೆದು ಕೊಡು ಅಂತ ಹೊಸ ಹೊಸ ವಿಷಯ ಹೇಳಿ ಸೊ ಜನಪ್ರಿಯತೆ ದೊರಕ್ತಾ ಇತ್ತು ಆದರೆ ಶೈಕ್ಷಣಿಕವಾಗಿ ಒಂದು ಅದಕ್ಕೆ ಮೌಲ್ಯ ಏನು ಬರಬೇಕಲ್ಲ ಅದು ಅಷ್ಟೊತ್ತಿಗೇ ಡಿಗ್ರಿ ಅಥವಾ ಪದವಿ ಇದ್ದವರಿಗೆ ಬರುವಂಥದ್ದು ಈ ಇದರೊಳಗೆ ಶುರುವಾಗಿತ್ತು ಹಿಂದಕ್ಕೆ ಅನಕೃಷ್ಣರು ಅಥವಾ ಶಿವರಾಮ್ ಕಾರಂತರು ಬರೆಯುವಾಗ ಈ ಪದವಿ ಅವಶ್ಯಕತೆ ಇರಲಿಲ್ಲ ದೊಡ್ಡ ರೈಟರ್ ಆಗಿಬಿಟ್ಟಿದ್ರು ಅವರು ಅದು ಈ ಕಾಲಕ್ಕೆ ಅಷ್ಟ್ರಾಗೆ ಎಮ್ ಎ ಪಿ ಎಚ್ ಡಿಗಳು ಬಂದು ಭಾಳ ಆಗಿತ್ತಲ್ಲ ಸೊ ಆವಾಗ ನನಗೊಂದು ಅವಕಾಶ ಸಿಕ್ತು ಅದು ಮೈಸೂರಿಗೆ ಹೋದೆ ಅಂಚೆ ತೆರಪಿನ ಸಂಸ್ಥೆಯೊಳಗೆ ಯಾಕೆ ಎಮ್ ಎ ಮಾಡಬಾರ್ದು ಅಂಥೇಳಿ ಎಸ್ ಎಸ್ ಸಿ ಆದ ಇಪ್ಪತ್ತೈದು ವರ್ಷದ ಮೇಲೆ ಎಮ್ ಎ ಮಾಡಿದರೆ ಎಮ್ ಎ ಮಾಡಿದೆ ನಾನು ಎಮ್ ಎ ಮಾಡಿದೆ ಆಮೇಲೆ ಎಮ್ ಎ ಮಾಡಿದೆ ಅಂತ ಒಂದು ಧೈರ್ಯ ಬಂತು ಅಂಥೇಳಿ ಪಿ ಎಚ್ ಡಿನೂ ಯಾಕೆ ಮಾಡಬಾರ್ದು ಆವಾಗ ಏನೇ ಇಪ್ಪತ್ತು ವರ್ಷ ಆಗಿತ್ತು ನಾನು ಮೈಪದಾಸರ ಬಗ್ಗೆ ಬರೋದು ನಡುವೆ ಮೂವತ್ತು ಪುಸ್ತಕ ಬಂದಿದ್ದು ನಾನು ಇವ್ರ ಬಗ್ಗೆ ಪಿ ಎಚ್ ಡಿ ಮಾಡಬೇಕು ಅಂತೇಳಿ ಹಿಂಗೆ ಪಿ ಎಚ್ ಡಿ ಮಾಡಿದೆ ಆದರೆ ನನ್ನ ಇಲಾಖೆಗೂ ಈ ಪದವಿಗಳಿಗೂ ಏನೇನೇನೇನೂ ಸಂಬಂಧ ಇಲ್ಲ ಒಂದು ನಯಾ ಪೈಸಾದ ಇನ್ಕ್ರಿಮೆಂಟ್ ಇಲ್ಲ ಏನೂ ಇಲ್ಲ ನನ್ನ ಸ್ವಂತದ ಖುಷಿಗೆ ಅಭ್ಯಾಸ ಮಾಡೋಣ ಅಂಥೇಳಿ ಅಭ್ಯಾಸ ಮಾಡಿದ್ರಿ ಮೈಪತಿ ದಾಸರ ಬಗ್ಗೆ ತಾವು ಪಿ ಎಚ್ ಡಿಯನ್ನು ಮಾಡಿದ್ರಿ ತಮ್ಮ ಸಂಶೋಧನೆ ವೈಶಿಷ್ಟ್ಯಗಳೇನು ಯಾವ ಹೊಸ ವಿಚಾರದ ಮೇಲೆ ಬೆಳಕನ್ನು ತಾವು ಚೆಲ್ಲಿದಿರಿ ಮೈಪತಿ ದಾಸರು ಮಾಡಲಿಕ್ಕೆ ಕಾರಣ ಒಂದು ದೊಡ್ಡ ಸಂತ್ರ ಸಂತ್ರ ಗುರುದೇವರಾನಡೆಯವರು ಅವರು ಅವರು ಜಗತ್ತಿನ ಒಬ್ಬ ಶ್ರೇಷ್ಠ ಅನುಭವ ಕವಿ ಅಂತ ಹೇಳಿದರು ಇದಿಷ್ಟೇ ಅಲ್ಲ ಅಷ್ಟೊತ್ತಿಗೆ ನನಗೆ ಸಾಹಿತ್ಯದ ಒಲವು ಬೆಳೆದು ಸಾಹಿತ್ಯದ ಬಗ್ಗೆ ಅಭ್ಯಾಸ ಮಾಡಿದ್ನಲ್ಲ ಸೊ ಹರಿದಾಸ ಸಾಹಿತ್ಯದ ಮೊದಲ ಘಟ್ಟ ಅಂದರೆ ವಿಜಯನಗರ ಪತನ ಆಗೋ ತನಕ ಶಕ ಹದಿನೈದುನೂರ ಅರವತ್ತೈದು ಅಲ್ಲಿವರೆಗೆ ಏನೋ ಒಂದು ಹರಿದಾಸ ಸಾಹಿತ್ಯ ಇತ್ತೋ ಅದು ತಿರುಗಿ ಶುರುವಾದದ್ದು ರಾಯಚೂರು ಗುಲ್ಬರ್ಗಾ ಪರಿಸರ ರಾಯಚೂರು ಪರಿಸರದೊಳಗೆ ವಿಜಯದಾಸರಿಂದ ಶುರುವಾಯಿತು ಮಧ್ಯ ನೂರ ಐವತ್ತು ವರ್ಷ ಅದು ಅಜ್ಞಾತ ಅಥವಾ ಕನ್ನಡ ಸಾಹಿತ್ಯನೇ ಇರಲಿಲ್ಲ ಅಂತ ಎಲ್ಲ ಕನ್ನಡ ಸಾಹಿತ್ಯ ಚರಿತ್ರಕಾರರು ಬರೆದಿರುಗುಳಿಯವರ ಸಹಿತ ಇದನ್ನ ಹೇಳ್ತಾರೆ ಸೊ ಈ ಮಧ್ಯದ ಪೀರಿಯಡ್ನೊಳಗೆ ಮಹಿಪತ್ ಬಂದವರು ಬರೀ ಬಂದವರಲ್ಲ ಸುಮಾರು ಅಪ್ಪ ಒಂದು ಸಾವಿರ ಕೀರ್ತನೆ ಮಗ ಒಂದು ಸಾವಿರ ಎರಡು ಸಾವಿರ ಕೀರ್ತನೆಗಳನ್ನು ದೊರಕಿಸ್ಕೊಟ್ಟೆ ಎರಡು ಸಾವಿರದಷ್ಟು ಆಮೇಲೆ ಪ್ರಸನ್ನ ವೆಂಕಟದಾಸರು ಇದೇ ಕಾಲಕ್ಕೆ ಬಂದರು ಅಂದರೆ ನಮ್ಮ ಸಾಹಿತ್ಯದೊಳಗೆ ಅಜ್ಞಾತ ಕಾಲ ಅಂಬುದು ಇಲ್ಲ ಕನ್ನಡ ಸಾಹಿತ್ಯದೊಳಗೆ ಅದು ನಿರಂತರ ಹರ್ಕೋತೆ ಬಂದದ ಅದು ರಾಜ್ಯ ಇರಲಿ ಇರಲಿ ಆಶ್ರಯ ಇರಲಿ ಆಶ್ರಯ ಇರದೇ ಇರಲಿ ಸಾಹಿತ್ಯ ಅನ್ನೋದು ಅವರವರ ಮಾನಕ್ಕೆ ತಕ್ಕಂಗೆ ಹಂಗೆ ಅದು ವಿಜಯನಗರದಿಂದ ಅಲ್ಲಿ ನಿಂತಲ್ಲ ಅದು ಬಿಜಾಪುರಕ್ಕೆ ಬಂತು ಇಲ್ಲಿ ರಾಜಶ್ರಯ ಇರಲಿಲ್ಲ ಮುಸ್ಲಿಮರ ರಾಜ್ಯ ಇತ್ತು ಹೀಗಾಗಿ ರಾಜಾಶ್ರಯ ಇರಲಿಲ್ಲ ಆದರೆ ತಮ್ಮೊಳಗೇ ಬೆಳೆದು ಹೀಗಾಗಿ ಅದು ಒಂದು ವೈಶಿಷ್ಟ್ಯ ನನ್ನ ತೀಸಿಸದು ನನ್ನ ಪಿ ಎಚ್ ಡಿ ಗ್ರಂಥದ್ದು ಇವತ್ತಿಗೂ ಸಹಿತ ಅದು ಯಾಕೆ ಮಹತ್ವ ಅನಿಸಿಕೊಂಡದ ಅಂತಂದರೆ ಒಂದು ಯಾವುದನ್ನು ನಾವು ಅಜ್ಞಾತ ಕಾಲ ಅಂತ ತಿಳ್ಕೊಂಡಿದ್ದೇವೋ ಆ ಕಾಲದಾಗ ಸಾಹಿತ್ಯ ಅದ ಅಂತ ತಿಳಿಸಿಕೊಟ್ಟು ತೋರಿಸ್ಕೊಟ್ಟು ಆಮೇಲೆ ಬದೇ ಅದಂಥವರೇ ತೀಸಿಸ್ನಾಗ ತಿಳಿಸ್ಲಿಲ್ಲ ಎರಡು ಸಾವಿರ ಕೀರ್ತನೆಗಳನ್ನು ದೊರಕಿಸಿ ನಾಲ್ಕು ಸಂಪುಟದೊಳಗೆ ಅದನ್ನು ಇದನ್ನು ಮಾಡಿಕೊಟ್ಟೆ ಸಂಪಾದನೂ ಮಾಡಿಕೊಟ್ಟೆ ಅದ್ರ ಜೊತೆಗೇನೆ ದಾಸರು ಮತ್ತು ಕೃಷ್ಣರಾಯರ ಜೊತೆಗೇ ಬಿಜಾಪುರ ಪರಿಸರದೊಳಗ ಸಿಂದಗಿದಾಸರು ಜಕ್ಕಪ್ಪಯ್ಯನವರು ಭೀಮಾಶಂಕರು ಬರೀ ಯೋಗಿಗಳಾಗಿ ಕೂತಿದ್ದರು ಅವ್ರ ಸಮಾಧಿಗೆ ಬರೀ ನಮಸ್ಕಾರ ಮಾಡೋದು ಅವರು ಒಳ್ಳೆ ಸಾಹಿತ್ಯವನ್ನು ರಚಿಸಿದ್ದಾರೆ ಗಣಗಾಪುರ ದತ್ತಾತ್ರೇಯನ ಬಗ್ಗೆ ದತ್ತಾತ್ರೇಯ ಷಟ್ಪದಿಯನ್ನು ಒಂದು ಕಾವ್ಯದೊಳಗೆ ಬರೆದಿದ್ದಾರೆ ಇದು ಗೊತ್ತಿರಲಿಲ್ಲ ಯಾರಿಗೂ ರುಕ್ಮಿಣಿ ಪಂಡಿತರು ಅಂತ ದೊಡ್ಡವರಾಗ ಅವ್ರದ್ದು ಬರೀ ಸಮಾಧಿಗೆ ನಡ್ಕೋತಿದ್ದರು ಅವರು ಅಪರೂಪದ ಕೀರ್ತನಿದ್ದಾರೆ ಅವರು ಪಿ ಎಚ್ ಡಿ ನಂತರ ಕೂಡ ತಾವು ದಾಸ ಸಾಹಿತ್ಯದ ಕುರಿತು ಕೆಲಸ ಹೌದು ಎಸ್ ದಾಸ ಸಾಹಿತ್ಯ ಪ್ರಕಟಣೆಯಲ್ಲಿ ತಾವು ಕಲಬರು ಕೂಡ ಕೆಲಸ ಮಾಡಿರುವಂತಹದ್ದು ಇತಿಹಾಸ ಅದರಲ್ಲೂ ವಿಜಾಪುರದ ಇತಿಹಾಸದ ಕುರಿತು ತಮ್ಮ ಒಲವು ಹೇಗೆ ನಿಜ ಅಂತ ನನಗೆ ಬಿಜಾಪುರ ಇತಿಹಾಸದ ಬಗ್ಗೆ ಒಲವು ಇರಲಿಲ್ಲ ಆದರೆ ಪಿ ಎಚ್ ಡಿ ಮಾಡುವಾಗ ಅಥವಾ ಮಹಿಪತಿ ದಾಸರನ್ನು ಹುಡುಕ ಹೋಗುವಾಗ ಮಹಿಪತಿ ದಾಸರು ಆದಿಲ್ ಶಾಹಿ ರಾಜದೊಳಗೆ ಇದ್ರು ಅಂತ ಕಥೆ ಬರ್ತದೆ ಒಂದು ದೊಡ್ಡ ಪದವಿ ಒಳಗಿದ್ರು ಮಿನಿಸ್ಟರ್ ಆಗಿದ್ರು ಅಂತ ಬರ್ತದೆ ಸೊ ಹಂಗಾರೆ ವಿಜಾಪುರ ಇತಿಹಾಸದೊಳಗೆ ಎಲ್ಲರೇ ಇವ್ರ ಹೆಸರು ಬರ್ತದೇನೋ ನೋಡೋಣೇನೋ ಅಂತ ಅಲ್ಲಿ ವಿಜಾಪುರ ಇತಿಹಾಸ ಹುಡುಕ್ಲಿಕ್ಕೆ ಹೋದೆ ಆ ಹುಡುಕ್ಲಿಕ್ಕೆ ಹೋದಾಗ ಏನು ಗೊತ್ತಾಯ್ತು ನನಗೆ ವಿಜಾಪುರ ಇತಿಹಾಸದ ಬಗ್ಗೆ ಸರಿ ಕೇವಲ ನಾಲ್ಕು ಐದನೇತ್ತೇದು ಪಠ್ಯ ಪುಸ್ತಕದಾಗ ಆದಿಲ್ ಶಾಹಿ ರಾಜರು ಅಂತೇನೋ ಒಂದು ಐದಾರು ಹೆಸರು ಬರ್ತಾವೆ ಅವನು ಬಿಟ್ಟರೆ ಅದಕ್ಕಿಂತ ಹೆಚ್ಚಿಂದ ಇಲ್ಲೇ ಇಲ್ಲ ಆಮೇಲೆ ಹುಡುಕ್ಕೊತು ಹುಡುಕ್ಕೊತು ಹೋದಾಗ ಅದ್ರ ಸಲುವಾಗಿನೇ ಬೇರೆ ಬೇರೆ ಭಾಷೆಗಳನ್ನು ಕಲಿತು ಮರಾಠಿ ಅಷ್ಟೊತ್ತಿಗೆ ಬರ್ತಿತ್ತು ಚಲೋ ಹಿಂದಿ ಬರ್ತಿತ್ತು ಇಲ್ಲಿ ಪರ್ಷಿಯನ್ನು ಮತ್ತು ಅರೇಬಿಕ್ಕೂ ಬೇಕಾಗ್ತಿತ್ತು ಉರ್ದು ಬೇಕಾಗ್ತಿತ್ತು ಅದರ ತಕ್ಕ ಮಟ್ಟಿಗೆ ಅದಕ್ಕೆ ಬೇಕಾಗುವಂಗ ಪರಿಚಯ ಮಾಡಿಕೊಂಡು ಅವನ್ನು ನೋಡ್ಕೊತು ಹೋಗುವಾಗ ಅಗಾಧ ಒಂದು ದೊಡ್ಡ ಸಮುದ್ರದಾಗೆ ಬಿದ್ದಂಗಾಯ್ತು ಅವಾಗ ಒಂದು ಅದರದ್ದು ವೈಶಿಷ್ಟ್ಯ ಏನು ಅಂತಂದ್ರೆ ಅಲ್ಲಿವರೆಗೆ ಅಗದಿ ಒಂದು ನೆಗ್ಲಿಜೆಂಟ್ ಆಗಿದ್ದಂಥ ವಿಷಯ ಈಗ ಬಿಜಾಪುರ ಆದಿಲ್ಶಾಹಿಗಳ ಚರಿತ್ರೆ ಇರಲಾರ್ದೇ ಕರ್ನಾಟಕದ ಚರಿತ್ರೆಯನ್ನು ಪೂರ್ತಿಗೊಳಿಸಲಿಕ್ಕೆ ಸಾಕಷ್ಟು ಆದಿಲ್ಶಾಹಿಗಳ ಬರೋದ್ರಿ ಅಂತ ನೋಡಿ ಅದೆಲ್ಲ ಬರೆಯೋದರ ಒಂದು ಪರಿಣಾಮ ಏನಾಗಿದೆ ಅಂದರೆ ದಕ್ಷಿಣ ಭಾರತದೊಳಗೆ ಇನ್ನೂರು ವರ್ಷ ಆಳಿದಂತಹ ಆ ರಾಜರು ತಂಜಾವೂರು ತನಕ ಆಳಿದಾರೆ ಅದು ಯಾರಿಗ ಗೊತ್ತಿತ್ತು ಬಿಜಾಪುರದಷ್ಟೇನೇ ಹೇಳ್ತಿದ್ದೆವು ಇತ್ತು ಬಿಜಾಪುರ ರಾಜಧಾನಿಯಂಗೆ ಮಾಡಿಕೊಂಡು ಇವತ್ತೇನು ಅಂತ ಹೇಳ್ತಿರಲ್ಲ ಬೆಂಗಳೂರು ರಣದುಲ್ಲಾ ಖಾನ ಶಹಾಜಿ ಹೋಗಿ ಅದನ್ನು ಗೆದ್ದು ತೊಗೊಂಡ್ಬಂದು ಬಿಜಾಪುರ ಅಂಡರ್ನಾಗೆ ಎಷ್ಟೋ ದಿವಸ ಇತ್ತದು ಅದು ಆಮೇಲೆ ತೆಳಗ್ ತಂಜಾವೂರು ತನಕ ಹೋಗಿ ಅಲ್ಲಿ ತನಕ ರಾಜ್ಯ ವಿಸ್ತರಣೆ ಮಾಡಿದರು ಇಂಥದ್ದೊಂದು ದೊಡ್ಡ ರಾಜ್ಯದ ಬಗ್ಗೆ ಹುಡುಕೋತ ಹೋದಾಗ ಅನೇಕ ವಿಷಯಗಳು ಗೊತ್ತಾಗ ಸಾಹಿತ್ಯಿಕವಾಗಿ ಆಮೇಲೆ ಐತಿಹಾಸಿಕವಾಗಿ ಸಾಮಾಜಿಕವಾಗಿ ಸಂಗೀತ ದೃಷ್ಟಿಯಿಂದ ನೃತ್ಯ ದೃಷ್ಟಿಯಿಂದ ವಾಸ್ತುಶಿಲ್ಪದ ದೃಷ್ಟಿಯಿಂದ ಅನೇಕ ಕೃತಿಗಳನ್ನು ತಾವು ಬರೀಬೇಕಾಯ್ತು ಆವಾಗ ಮುಖ್ಯ ಯಾವ ಯಾವ ಕೃತಿಗಳನ್ನು ತಾವು ಬಿಜಾಪುರ ಆದರ್ಶಗಳ ಕುರಿತು ಬರುತ್ತಿರುವಂತ ಒಂದು ಒಂದು ದೊಡ್ಡದ ಕೃತಿ ಅಂತಂದ್ರೆ ಬುಸಾತಿನ ಸಲಾತಿನಂತ ಹಂಪಿ ವಿಶ್ವವಿದ್ಯಾಲಯದಿಂದ ಏನು ಬಂತಲ್ಲ ಅದು ಆ ಕಾಲದೊಳಗ ಅವೈಲಬಲ್ ಇದ್ದಂಥ ದೊರ ಇದ್ದಂಥ ಎಲ್ಲ ಇತಿಹಾಸಗಳನ್ನು ಸೇರಿಸಿ ಒಬ್ಬತ ಮೊಹಮ್ಮದ್ ಜುಬೇರಿಯ ನಾವು ಹದಿನೆಂಟುನೂರ ಐವತ್ತರಾಗ ಬರೆದಿಟ್ಟಿದ್ದ ಅಂತ ಪರ್ಷಿಯನ್ ಭಾಷೆ ಆ ಕೃತಿ ಎಂಟು ಭಾಷೆ ಇರ್ತಿತ್ತಲ್ಲ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ಅದು ಮರಾಠಿಗೆ ಬಂದಿತ್ತು ಮರಾಠಿ ಮತ್ತು ಪರ್ಷಿಯನ್ನಿಂದ ಕನ್ನಡಕ್ಕೆ ಮಾಡಿ ಹಂಪಿ ವಿಷಯದಲ್ಲಿ ತಂತು ಸರಿ ಇದು ಒಂದು ಮುಖದಿಂದ ಆಯಿತು ಒಬ್ಬ ಮುಸ್ಲಿಮ್ ಅರಸರು ತಮ್ಮ ತಮ್ಮ ಮುಸ್ಲಿಮ್ ರೈಟರ್ಸ್ ಏನು ಬರೆದಿದ್ರಲ್ಲ ಲೇಖಕರು ಬೇರೆ ಬೇರೆ ಬರೆದಿದ್ದಾಗಲಿ ರಫಿ ಉದ್ದೀನ್ ಶಿರಾಜಿ ಬರೆದಿದ್ದಾಗಲಿ ಅಥವಾ ಬೇರೆ ಏನು ಬರೆದಿದ್ರಲ್ಲ ಅದನ್ನು ತಗೊಂಡು ಈ ಮೊಹಮ್ಮದ್ ಜುಬೇರಿ ಬರೆದಿದ್ದ ಸೊ ಒಂದು ದೃಷ್ಟಿ ಆಯಿತು ಹಾಗಾದರೆ ಇದು ಬೇರೆ ಹಿಂದೂ ದೃಷ್ಟಿಯಿಂದ ಮುಸ್ಲಿಮ್ ದೃಷ್ಟಿಯಿಂದ ಕ್ರಿಶ್ಚಿಯನ್ ದೃಷ್ಟಿಯಿಂದ ಅಥವಾ ಬ್ರಿಟಿಷರ ದೃಷ್ಟಿಯಿಂದ ಹೆಂಗಿದೆ ಇದಕ್ಕೆ ಬಿಜಾಪುರ ಆದಿಲ್ ಶಾಹಿ ಅಂತ ಹೇಳಿ ಇನ್ನೊಂದು ಸಾಧಾರಣದ ಪಿ ಎಚ್ ಡಿ ಥೀಸಿಸ್ ಟೈಪನ ಪುಸ್ತಕದ ಅದನ್ನು ಬರದೆ ಇವುಗಳ ಮಧ್ಯನೇ ಎರಡನೇ ಇಬ್ರಾಹಿಂ ಆದಿಲ್ ಶಾನ್ ವ್ಯಕ್ತಿತ್ವದ ಬಗ್ಗೆ ನನಗೆ ಬಹಳ ಬೆಳೆದಾಗ ಅವನ ಕಿತಾಬೆ ನವರಸ್ ಅಂತ ಹೇಳಿ ಅವನು ದಕ್ಷಿಣಿ ಉರ್ದುದೊಳಗೆ ನಮ್ಮ ಭಾರತೀಯ ಸಂಗೀತವನ್ನು ಪರ್ಷಿಯನ್ರಿಗೆ ಕಲಿಸ್ಲಿಕ್ಕೆ ಗುರ್ತು ಪರಿಚಯ ಮಾಡಿಕೊಟ್ಟಿದ್ದಾರೆ ಕಿತಾಬಿನವರಸ್ತ ಕಿತಾ ಸೊ ಆ ಕೃತಿ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ಯೂನಿವರ್ಸಿಟಿಯಿಂದ ಬಂದಿದೆ ಅದನ್ನ ಪುಸ್ತಕ ಅದು ಪ್ರಕಟ ಆಗಿದೆ ಆ ಕಿತಾಬಿನವರಸ್ಸ ಪೂರ್ತಿಯಾಗಿ ಕಾವ್ಯವನ್ನು ಸಂಪಾದನೆ ಮಾಡಿ ಅದನ್ನು ಕನ್ನಡದಾಗ ಅರ್ಥ ಕೊಟ್ಟು ಅದು ಬಂದಿದೆ ಆಮೇಲೆ ಹಂಪಿ ಯೂನಿವರ್ಸಿಟಿಯಿಂದನೇ ಕಲಬುರಗಿಯವರು ವೈಸ್ ಚಾನ್ಸ್ಲರ್ ಇದ್ದಾಗ ಅದು ಇದೆಲ್ಲ ನೋಡಿದ ಮೇಲೆ ಅವರಿಗೆ ಅಗಾಧನಿಷ್ಟು ಹಂಗಾರೆ ಆದಿಲ್ ಸಾಯಿ ಆಸ್ಥಾನದಾಗ ಸಾಹಿತ್ಯರೇ ಎಷ್ಟದು ಅದ್ರ ಬಗ್ಗೆ ನನ್ನ ಕಡಿಂದ ಒಂದು ಮೂರು ಉಪನ್ಯಾಸ ಮಾಡಿದಾಗ ಆದಿಲ್ ಶಾಹಿ ಆಸ್ಥಾನ ಸಾಹಿತ್ಯ ಒಂದು ಕೂಡ ಪುಸ್ತಕ ಬಂತು ಹೀಗೆ ಇತಿಹಾಸವನ್ನು ಬರಿತಾ ಬರಿತಾ ತಾವು ನೀರು ನೀರಾವರಿಗೆ ಕೂಡ ಕೂಡ ಕೆಲಸ ಮಾಡಿದ್ದೀವಿ ಹೇಗೆ ತಾವು ಇತಿಹಾಸದಿಂದ ನೀರು ನೀರಾವರಿಗೆ ತಮ್ಮ ಆಸಕ್ತಿಯನ್ನು ಬಳಸ್ಕೊಂಡು ಒಂದು ಇತಿಹಾಸ ಬಿಜಾಪುರ ಆದಿಲ್ಶಾಹಿ ಇತಿಹಾಸ ಅಭ್ಯಾಸ ಮಾಡುವಾಗ ಅಲ್ಲಿ ಏನೋ ಒಂದು ನೀರಿನ ಬಗ್ಗೆ ಅವರು ಒಂದು ವಿಶೇಷ ಕೆಲಸ ಮಾಡಿದ್ರಲ್ಲ ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ಈಗಲೂ ಹೊಸದಲ್ಲ ಏನಂದರೆ ವಿಜಯನಗರ ಹಾಳಾದ ನಂತರ ರಾತ್ರಿ ಕಳೆದು ಬೆಳಗಾಗೋದ್ರಾಗನೇ ಬಿಜಾಪುರ ಹತ್ತು ಲಕ್ಷದಷ್ಟು ಜನಸಂಖ್ಯೆ ಆಗಿಬಿಡ್ತು ಯಾಕಂದರೆ ಅಲ್ಲಿದ್ದ ಜನ ಎಲ್ಲ ವಲಸೆ ಬಂದರು ಕೆಲವರು ಹೈದರಾಬಾದಕ್ಕೆ ಹೋದರು ಕೆಲವರು ಬಿಜಾಪುರಕ್ಕೆ ಬಂದರು ಸೊ ಬೆಳೆದ ನಗರಕ್ಕೆ ನೀರು ಮತ್ತು ವಸತಿಯ ಸೌಲಭ್ಯ ಮಾಡಬೇಕಲ್ಲ ಅದಕ್ಕೆ ಅಲ್ಲಿಯ ಜನ ಮೊದಲೇ ಅಲ್ಲಿಯ ದಿಲ್ಚ ಹ್ಞೂ ಹದಿನಾ ನೂರ ಎಪ್ಪತ್ತೆರಡರಿಂದ ಹದಿನೈದು ನೂರ ಐವತ್ತೆರಡರಿಂದ ನೂರ ಎಂಬತ್ತು ಅವ ಆಳಿದ ಕಾಲ ನೂರ ಅರವತ್ತೈದರ ನಂತರ ಮೊಟ್ಟ ಮೊದಲಿಗೆ ಅವ ಇಲ್ಲಿ ಬಂದ ಜನರಿಗೆ ಇರ್ಲಿಕ್ಕೆ ಮತ್ತು ನೀರಿನ ವ್ಯವಸ್ಥೆ ಮಾಡ್ಬೇಕಾಯ್ತು ಸೊ ಅವ ತೊರವಿಯಿಂದ ನೀರು ತಗೊಂಡ್ಬಂದ ಅಲ್ಲಿ ಅಂಡರ್ಗ್ರೌಂಡ್ ಕಾಲುವೆ ಮೂಲಕ ತಗೊಂಬಂದಲ್ಲ ಸೊ ಇಷ್ಟ ಆಗೋ ಹೊತ್ತಿಗೆನೆ ನಮ್ಮ ವಾಸ್ತವ ಸ್ಥಿತಿ ಹೆಂಗಾಗಿತ್ತು ಅಂದ್ರೆ ಬಿಜಾಪುರದಾಗ ಹದಿನೈದು ದಿನಕ್ಕೊಮ್ಮೆ ನೀರು ಕುಡಿದ್ರು ಕೊಲ್ಲಾರದೊಳಗೆ ನದಿ ದಂಡಿ ಅದು ಮುಳುಗಡೆ ಪ್ರದೇಶ ಅಂತ ಡಿಕ್ಲೇರ್ ಆಗಿ ವರ್ಷದಾಗ ಹನ್ನೆರಡು ತಿಂಗಳು ಅಲ್ಲಿ ನೀರು ಸಿಗ್ತಿದ್ದಿಲ್ಲ ನದಿ ದಂಡಿದ್ರು ಸಹ ಒಂದು ಕಿಲೋಮೀಟ್ರ್ ಹೋಗಿ ನೀರು ತರಬೇಕು ಸೊ ಇದು ಏನು ಅಂಥೇಳಿ ಅಭ್ಯಾಸ ಮಾಡಲಿಕ್ಕೆ ಹೋದಾಗ ಅಪರ್ ಕೃಷ್ಣ ಪ್ರಾಜೆಕ್ಟ್ ಕೃಷ್ಣ ಮೇಲ್ದಂಡೆ ಯೋಜನೆ ಯಾಕೆ ಪೂರ್ತಿ ಆಗಲ್ದು ಆ ಪೂರ್ತಿ ಆಗಲಾರ್ದಕ್ಕೆ ನಮ್ಮ ಭಾಗ ಏನು ಸಫರ್ ಆಗ್ಲಿಕ್ಕತ್ತದ ನೀರು ಯಾಕೆ ಬರುವಲ್ದು ಇದನ್ನು ಮಾಡ್ಕೋತಾ ಮಾಡ್ಕೋತ ಹೋದಾಗ ಅದ್ರ ಬಗ್ಗೆನೇ ನಾನು ಒಲವು ಬೆಳೀತೀನಿ ಯಾಕಂದ್ರೆ ನಾನು ಅಷ್ಟೊತ್ತಿಗೆ ಕೋಲಾರಕ್ಕೆ ಬಂದುಬಿಟ್ಟಿದೆ ವಾಲಂಟಿಯರ್ ರಿಟೈರ್ಮೆಂಟ್ ಕೊಂಡು ಸ್ವಯಂ ನಿವೃತ್ತಿ ತಗೊಂಡು ನನಗೆ ಅದಕ್ಕೊಂದು ಆಸೆ ಇತ್ತು ಇನ್ನು ಮುಳುಗೋಗ್ತದೆ ನಮ್ಮ ಮೂರು ನಾನು ಕೊಲ್ಲಾರ ಕುಲಕರ್ಣಿ ಅಂತ ಅನೀಶ್ಗೊಂಡ ಮೇಲೆ ಕೋಲಾರದಾಗ ಇದ್ದಿದ್ದಿಲ್ಲ ಕೆ ಎಚ್ ಕುಲಕರ್ಣಿಗೆ ಕೃಷ್ಣ ಅಂತಿದ್ದಾಗ ಕೊಲಾರದಾಗ ಇದ್ದೆ ಕೊಲ್ಲಾರ್ ಕುಲಕರ್ಣಿ ಆದಮೇಲೆ ಕೋಲಾರಕ್ಕೆ ಹೋಗಿದ್ದಿಲ್ಲ ಸೊ ಒಂದು ಹತ್ತು ವರ್ಷ ಅಲ್ಲಿ ಇರೋಣ ಅಂತೇಳಿ ನಾನು ಇನ್ನೂ ಎಂಟು ವರ್ಷ ಸರ್ವಿಸ್ ಇದ್ರು ಸಹಿತ ಬಿಟ್ಟು ತೊಂಬತ್ತೆರಡರಾಗ ಕೊಲ್ಲಾರಕ್ಕೆ ಹೋಗಿದ್ದೆ ಆವಾಗ ಅಲ್ಲಿ ಪರಿಸ್ಥಿತಿ ನೋಡಿ ಈ ನೀರಾವರಿ ಬಗ್ಗೆ ಲೇಖನಗಳನ್ನು ಬರೀಲಿಕ್ಕೆ ಶುರು ಮಾಡಿದೆ ಆ ಲೇಖನಗಳೇ ನನಗೆ ಗೊತ್ತಿರಲಿಲ್ಲ ಇಷ್ಟು ಮುಂದೆ ತರ್ತದ ಅದು ಮಾಡ್ತದೆ ಯಾಕಂದ್ರೆ ಪುನರ್ವಸತಿ ಬಗ್ಗೆ ಚರ್ಚೆ ಮಾಡ್ಬೇಕಾಯ್ತು ಅದ್ರ ಬಗ್ಗೆ ಸ್ಟಡಿ ಮಾಡಿದೆ ಪುನರ್ವಸತಿ ಮಾಡೋ ಮುಂದೆನೆ ಹಂಗಾರೆ ಡ್ಯಾಮ್ ಯಾಕೆ ಆಗೋಲ್ದು ಅದ್ರ ಬಗ್ಗೆ ಅಭ್ಯಾಸ ಮಾಡಬೇಕಾಯ್ತು ಡ್ಯಾಮ್ ಆಗತಾನೆ ಬೇರೆ ಕಡೆ ಯಾಕೆ ಇಂಥ ಪರಿಸ್ಥಿತಿ ಇದೆ ಅಂತ ಕೂಡ ಸಹಜವಾಗಿ ತಾವು ಕೃಷ್ಣಾ ನದಿ ದಂಡೆಯವರಾಗಿರೋದ್ರಿಂದ ಅಲ್ಲಿ ಪ್ರಸಿದ್ಧರು ಭೀಮಾ ತೀರದಲ್ಲೂ ಕೂಡ ಡಾಕ್ಟರ್ ಕೃಷ್ಣ ಕಲಾರವರು ಅವರು ಬಹಳ ಪ್ರಸಿದ್ಧರು ಯಾಕೆ ಭೀಮಾ ತೀರಕ್ಕೆ ಇದೆ ಈಗ ಈ ಕೃಷ್ಣಾ ಏನೊಂದು ಈ ಬಡದಾಟ ಇದನ್ನು ಅದು ಮಾಡಿ ಅದು ಮಾಡಿದಾಗ ಆ ಹೊತ್ತಿನೊಳಗೆ ಭೀಮಾ ನದಿ ದಂಡಿಯೊಳಗೆ ಒಂದು ದೊಡ್ಡ ಸಮಸ್ಯೆ ಉದ್ಭವ ಆಗಿತ್ತು ಹತ್ತೊಂಬತ್ತು ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಾಗ ಅಲ್ಲಿ ಅದರ ಹಿಂದ್ಗಡೆ ಮಹಾರಾಷ್ಟ್ರದೊಳಗೆ ದೊಡ್ಡದೊಂದು ಉಜಿನಿ ಅಂತ ಆಡಕಟ್ಟು ಕಟ್ಟಿ ನೀರು ಹಿಡ್ಕೊಂಡಿಟ್ಟಾಗ ನಿಮಗೆ ಮಳೆಗಾಲದಾಗೂ ನೀರು ಬರ್ತಿದ್ದಿಲ್ಲ ಎಲ್ಲೇ ಭೀಮಾದ ಸೊ ಆ ಜನ ಬಡದಾಡ್ಲಿಕ್ಕೆ ಹತ್ತಿದ್ರು ಅದು ಬತ್ತಿನೇ ಹೋಗ್ಬಿಡ್ತು ಎರಡು ಸಾವಿರದ ಒಂದು ಎರಡರಾಗ ದನಗಳಿಗೆ ಕುಡಿಲಿಕ್ಕೆ ನೀರು ಸಿಗ್ತಿದ್ದಿಲ್ಲ ಅಕ್ಕಿ ಪಕ್ಕಿ ಸಿಗ್ತಿದ್ದಿಲ್ಲ ಅವರು ಭಾಳ ದೊಡ್ಡ ಪ್ರಮಾಣದಾಗ ಬಡದಾಡಿದ್ರು ಸಹಿತ ಕರ್ನಾಟಕ ಸರ್ಕಾರ ಅದರ ಬಗ್ಗೆ ಭಾಳಷ್ಟು ಗಮನ ಕೊಡಲಿಲ್ಲ ಕೊಡಲಿಕ್ಕಿತ್ತು ಅದು ತನಕಾಯಾಗಿದ್ದಿಲ್ಲ ಅದು ಇನ್ನೊಂದು ಸರ್ಕಾರದ ಡ್ಯಾಮ್ ಕಟ್ಟಿದಾಗ ಇದು ಎರಡು ಸ್ಟೇಟದ ಮಧ್ಯದ ಜಗಳ ಇದನ್ನು ಕೇಂದ್ರ ಸರ್ಕಾರನ ನೇಮಿಸ್ಬೇಕು ಹೌದಾ ಸೊ ಹೀಗಾಗಿ ಇದನ್ನು ಹೆಂಗೆ ಬಿಡಿಸ್ಬೇಕು ಅಂತ ಗೊತ್ತಿರಲಿಲ್ಲ ಆದಾಗ ಆ ಜನ ನನ್ನ ತಿಕ್ಕ ಬಂದರು ನಾನು ಅದನ್ನು ಎರಡು ಸ್ಟೇಟ್ಗಳ ಮಧ್ಯದ ಜಗಳ ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಹೋಗಿ ನಮ್ಮ ಒಂದು ಹಕ್ಕ ಮೂಲಭೂತ ಹಕ್ಕು ಏನಿದೆ ಅಲ್ಲ ಮೂಲಭೂತ ಹಕ್ಕಿನೊಳಗೊಂದು ನಿಮ್ಗೆ ಗೊತ್ತಿದೆ ಹೇಳೋ ನೀವು ಏನು ಬೇಕಾದ್ದು ಮಾಡ್ತೀವಿ ಅಂದರೆ ಮಾಡ್ಲಿಕ್ಕೆ ಬರೋದಿಲ್ಲ ಇವತ್ತೊಂದು ಗುಡ್ಡ ಒಂದು ನದಿ ಅಥವಾ ಬೇರೆ ಒಂದು ನೈಸರ್ಗಿಕವನ್ನು ಪೂರ್ತಿ ಇರಲಾರ್ದಂಗೆ ಮಾಡ್ಲಿಕ್ಕೆ ಬರೋದಿಲ್ಲ ನೀವು ಏನೇ ಮಾಡಿ ನೈಸರ್ಗಿಕವಾಗಿ ನೀರನ್ನು ನಿಂದರೆ ಜನರಿಗೆ ಕೊಡಬಹುದು ಆದ್ರೆ ಅದೇನು ಒಂದು ಮುನ್ನೂರು ಕಿಲೋಮೀಟ್ರ್ ನದಿ ಹರಿದದ ಹಾಂ ನೂರ ಐವತ್ತು ಕಿಲೋಮೀಟ್ರಿಗೆ ನಿಂದ್ರಿಸಿ ನೂರ ಐವತ್ತು ಕಿಲೋಮೀಟ್ರಿಗೆ ಒಣಗಿಸ್ಬಿಡ್ತೀನಿ ಅಂದರೆ ಅದು ಮೂಲಭೂತ ಹಾಕಿ ಚುಟಿ ಆಗ್ತದೆ ನೀರು ಎಲ್ಲ ಜಾಸ್ತಿ ಈ ಈ ಕಾನೂನಿನ ಅಡಿಯೊಳಗೆ ನಾನು ಸುಪ್ರೀಂ ಕೋರ್ಟಕ್ಕೆ ಹೋಗಿ ಗೆದ್ದೆ ಅವರು ಸುಪ್ರೀಂ ಕೋರ್ಟ್ನವ್ರು ಹೇಳಿದರು ಉದಿನಿ ಡ್ಯಾಮ್ನಿಂದ ನೀರು ಬಿಡಬೇಕು ಅಂತ ಅವ್ರು ನಮ್ಮ ಡ್ಯಾಮು ನಾವ್ ಬಿಡು ಜಗಳ ತೆಗೆದ್ರು ಇದು ಹನ್ನೆಡೆಂಗಿಲ್ಲ ಅಂದ್ರೆ ಆದರೆ ಅದರಿಂದ ಒಂದು ದೊಡ್ಡದು ಉಪಕಾರ ಏನಾಯಿತು ಅಂದರೆ ಆ ಜಗಳದಿಂದ ಆಮೇಲೆ ಮೊನ್ನೆ ಕೃಷ್ಣ ಬಿ ತೀರ್ಪು ಬಂತಲ್ಲ ಮೊನ್ನೆ ಮನೆ ಬ್ರಿಜೇಶ್ ಕುಮಾರ್ದು ಹೋದ ವರ್ಷ ಬಂತಲ್ಲ ಅಲ್ಲಿ ನಮ್ಮ ಈ ಬಡದಾಟದಿಂದ ನಮ್ಮೆಲ್ಲ ಜನರ ಬಡದಾಟದಿಂದ ಒಂದು ಇಡೀ ಭಾರತಕ್ಕೆ ಅನುಕೂಲವಾಗುವಂಥ ಒಂದು ತೀರ್ಪನ್ನು ಕೊಟ್ಟರು ಏನು ಅಂದರೆ ಪ್ರತಿ ನದಿಯಲ್ಲಿ ನೀರಿನ ಹರಿವನ್ನು ಕಾಯಲಿಕ್ಕೆ ಅಲ್ಲಿ ಇಂತಿಷ್ಟು ನೀರನ್ನು ಕಾಯ್ದಿರಿಸ್ಬೇಕು ಅಂತ ಹಂಗೆ ಈ ಸಲ ಕೊಳದೊಳಗೆ ಹದಿನೇಳು ಟಿ ಎಮ್ ಸಿ ನೀರು ಕಾಯ್ದಿಟ್ಟಿದ್ದಾರೆ ಯಾವತ್ತೂ ನದಿಗಳು ಒಣಗಬಾರ್ದು ನೀವೇನು ಸುಡುಗಾಡೋ ಕಟ್ಟಕೋರಿ ಎಷ್ಟರೇ ಬೆಳೆಗೆ ಕೊಡ್ರಿ ಆದರೆ ಇಷ್ಟು ಪ್ರತ್ಯೇಕವಾದಂಥ ನೀರನ್ನು ಆ ನದಿಗಳು ಯಾವಾಗಲೂ ಹನ್ನೆರಡು ತಿಂಗಳು ಹರಿತ ಹಂಗೆ ಕಾಯ್ಕೊಂಡು ಹೋಗ್ಬೇಕು ಅಂತ ಹೀಗಾಗಿ ತಾವು ಭೀಮಾ ತೀರದಲ್ಲೂ ಕೂಡ ಅಂತ ತಾವು ಪ್ರಾರಂಭದಲ್ಲಿ ದಾಸ ಸಾಹಿತ್ಯದ ಕುರಿತು ಕೆಲಸ ಮಾಡದವರು ನಂತರ ಬಿಜಾಪುರದ ಇತಿಹಾಸಕ್ಕೆ ಬಂದ್ರಿ ಆಮೇಲೆ ನೀರು ನೀರಾವರಿಗೆ ಬಂದ್ರಿ ಈಗ ಮದ್ದು ಮಠಗಳ ಬಗ್ಗೆ ಹೇಗೆ ತಮ್ಮ ಆಸಕ್ತಿ ಅದು ನೋಡಿ ನಾವು ಯಾವಾಗ್ಲೂ ಸಹಿತ ಏನೋ ಹೇಳ್ತಿರ್ತಾರಲ್ಲ ಅದು ನೆಲದ ಋಣ ಋಷಿ ಋಣ ಆಮೇಲೆ ಗುರು ಋಣ ಅಂತ ಇರ್ತದಲ್ಲ ಅದು ನಾನು ಬೇಕಂತಲ್ಲ ಆದರೆ ಹುಟ್ಟಿದಾಗ ಒಬ್ಬ ಮಾಧವ ಅಂತ ಗುರುತಿಸ್ ನಮ್ಮ ಅಪ್ಪ ಅವ್ವ ನಿಮ್ಮ ಮಾಧವಪ್ಪ ಅಂತ ನಿಮ್ಮ ಮಠ ಇದು ಉತ್ತರದ ಮಠ ಅದಂತ ಹೇಳಿದರು ಅಷ್ಟರ ಪ್ರತಿ ಬರ್ತಿದ್ದೀವಿ ಹಂಗಾರೆ ಅದು ಅಂತ ನೋಡ್ಕೊತ ಹೋಗುವಾಗ ಅಲ್ಲಿನೂ ಹಿಂಗೆ ಬಿಜಾಪುರದ ಕಥೆನೇ ಆಯ್ತು ನನಗೆ ಅಲ್ಲಿ ಮಾಧ್ಯರ ಬಗ್ಗೆ ಬರೀ ಸಂಸ್ಕೃತದ ದೊಡ್ಡ ದೊಡ್ಡ ಉದ್ಗ್ರಂಥಗಳನ್ನು ಬಿಟ್ಟರೆ ಚಾರಿತ್ರಿಕವಾಗಿ ಹೇಳುವಂಥ ಕೃತಿಗಳಿರಲಿಲ್ಲ ಸೊ ಹೀಗಾಗಿ ಮಧ್ವಾಚಾರ್ಯರ ಪರಂಪರೆ ಅಂದರೆ ಏನು ಈ ಪರಂಪರೆ ಕರ್ನಾಟಕದಾಗ ಹೆಂಗೆ ಬಂತು ಇಲ್ಲಿ ಎಷ್ಟು ಥರದ ಪರಂಪರೆಗಳವ ಮಠಗಳವ ಆ ಮಠಕ್ಕೆ ಯಾರ್ಯಾರು ಇದ್ದಾರೆ ಅದು ಎಲ್ಲೆಲ್ಲವ ಹೇಗೆ ಬಂತು ಅಂಥೇಳಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಾಗ ಮಾಧ್ವ ಮಠಗಳು ಅಂತ ಅದು ಬಹುಶಃ ಮಧ್ವಾಚಾರ ಹುಟ್ಟಿದ ನಂತರ ಹದಿಮೂರನೇ ಶತಮಾನದ ನಂತರನೇ ಆ ಥರದ ಗ್ರಂಥ ಯಾವ ಭಾಷೆದಾಗೂ ಬಂದಿರಲಿಲ್ಲ ಬಂದಿರಲಿಲ್ಲ ಅದಕ್ಕೆ ನಡುವ ಅಂತ ಕೊಟ್ಟು ಹೋಗಿ ಆ ಪುಸ್ತಕದ ಬಗ್ಗೆ ಒಲವು ಮತ್ತು ಒಬ್ಬ ಮಾಧ್ವ ಆದದ್ರಿಂದ ನಮ್ಮ ಗುರುಗಳದಪ್ಪ ಅದು ಗುರುಗಳ ಋಣ ಬರೀಲಿಕ್ಕೆ ಒಂದೇನೋ ದೇವರು ಬುದ್ಧಿ ಕೊಟ್ಟಾನ ಅಭ್ಯಾಸನ ಹೇಳಿ ಮಾಡ್ತೀವಿ ಅದನ್ನು ತಾವು ಈ ಮಧ್ಯೆ ಗಮಕ ಕಲಾ ಸಾಹಿತ್ಯದ ರಾಜ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಆಗಿದ್ರಿ ಹೌದು ಆ ಸಂದರ್ಭದಲ್ಲಿ ಗಮಕವನ್ನು ಹೆಚ್ಚು ಮಾಡಲಿಕ್ಕೆ ತಾವು ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರಿ ಈ ಗಮಕ ನೋಡ್ರಿ ನಾನು ಮೂಲಭೂತವಾಗಿ ಒಬ್ಬ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ ಕನ್ನಡ ಸಾಹಿತ್ಯವನ್ನು ಕಲ್ತಾವ ಕವಿರಾಜ ಮಾರ್ಗದಿಂದ ಮುದ್ದಣನ ಎಲ್ಲ ಕಾವ್ಯಗಳ ಬಗ್ಗೆ ಅಭ್ಯಾಸ ಮಾಡಿದ ಆನಂತರ ಆಧುನಿಕ ಸಾಹಿತ್ಯವನ್ನು ಅಭ್ಯಾಸ ಮೂಲತಃ ಸಾಹಿತಿ ನಾನು ಕವಿ ಅಲ್ಲದಿದ್ರು ಸಹಿತ ಸಾಹಿತಿ ಅನ್ನೋದಕ್ಕಿಂತ ಸಾಹಿತ್ಯದ ಅಭ್ಯರ್ಥಿ ಹೌದಾ ಆ ಕಾವ್ಯಗಳನ್ನು ಓದುವಾಗ ಒಂದೇನು ಆನಂದ ಸಿಗ್ತದಲ್ಲ ಅದು ಈ ಗಮಕ ಮುಖಾಂತರ ಕೇಳಿದಾಗ ಸಿಗ್ತದೆ ಇದು ನಮ್ಮ ನಮ್ಮ ಮನೆಯೊಳಗೆ ನಮ್ಮ ತಂದೆ ಸ್ವಲ್ಪ ವಯಸ್ಸಿಗೆ ತೀರ್ಕೊಂಡಿದ್ರು ಸಹಿತ ಅವನಿಗೆ ಜೈಮಿನಿ ಭರತ ಕುಮಾರ್ ವ್ಯಾಸದ ಮೇಲೆ ಭಾಳಷ್ಟು ಇತ್ತು ಆ ಕಾಲಕ್ಕೆ ಎರಡು ರೂಪಾಯಿ ತಂದು ಇದ್ದ ಕುಮಾರ ವ್ಯಾಸಿ ಕು ಅವನು ತನ್ನ ಮನಸ್ಸಿಗೆ ಬಂದ ಆರಾಮಾಗಿ ಕುತ್ಕೊಂಡು ಅದನ್ನು ರಾಗವಾಗಿ ಅಂತಿದ್ದ ಇದು ನಮ್ಮ ಕಿವಿಗೆ ಬೀಳ್ತಿತ್ತು ಸೊ ಅದು ಮುಂದುವರಿತು ಈ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಾಗ ಜಿ ನಾರಾಯಣರು ಗಮಕ್ಕಲಾ ಪರಿಷತ್ತು ಅಂತ ಹುಟ್ಟು ಹಾಕಿದ್ರು ಅವರು ಪ್ರತಿ ಜಿಲ್ಲೆಗೆ ಒಬ್ಬೊಬ್ಬರನ್ನ ಪ್ರತಿನಿಧಿಗಳನ್ನು ಮಾಡಿದಾಗ ನಾನು ಎಂಬತ್ನಾಲ್ಕಕ್ಕೆ ಬಿಜಾಪುರಕ್ಕೆ ಟ್ರಾನ್ಸ್ಫರ್ ಆಗಿ ಬರೋದ್ಕನ ನಾನು ಹಿಡ್ಕೊಂಬಿಟ್ರು ನೀನು ಅದನ್ನು ಅಂತ ನನಗೆ ಸಾಹಿತ್ಯದಾಗ ಆಸಕ್ತಿ ಇತ್ತು ಕಾವ್ಯಗಳನ್ನು ಕೇಳೋ ಆಸಕ್ತಿ ಇತ್ತು ನಾನು ಸ್ವತಃ ಮನೆಯೊಳಗು ಸಹಿತ ಇವತ್ತು ಬಹಳ ಬ್ಯಾಸರು ಬಂದಾಗ ಒಂದು ಯಾವುದೋ ಒಂದು ಕಾವ್ಯ ತಗೊಂಡು ಒಂದು ಸಂಧಿನೋ ಒಂದು ಇದನ್ನು ಒದ್ಕೊತ ಕೊಡ್ತೀನಿ ಇವತ್ತಿಗೂ ಸಹಿತ ನಾನು ಕುಮಾರ ಜೈಮಿನಿದು ಕುಮಾರ ವಾಲ್ಮೀಕಿದು ರಾಘವಾಂಕಂದು ಯಾವುದೋ ಒಂದು ಕಾವ್ಯ ಅದು ಒಂದು ಆನಂದ ಕೊಡ್ತದೆ ಸೊ ಇದು ಕೊಟ್ಟಾಗ ಆವಾಗ ನನಗೆ ಗೊತ್ತಾಯಿತು ಉತ್ತರ ಕರ್ನಾಟಕದೊಳಗೆ ಎಲ್ಲ ಕಾವ್ಯಗಳನ್ನು ಕೊಟ್ಟವರು ಉತ್ತರ ಕರ್ನಾಟಕದವರು ನಿಮ್ಗೆ ಅದು ನೆನಪಿರಲಿಲ್ಲ ಉತ್ತರ ಕರ್ನಾಟಕದವರು ಮತ್ತು ಹೈದರಾಬಾದ್ ಕರ್ನಾಟಕದವರು ಕಾವ್ಯಗಳನ್ನು ಕೊಟ್ಟವರು ಅದನ್ನು ಹಾಡಿ ಮುಂದೆ ತಂದವರು ಮೈಸೂರು ಉತ್ತರ ಕರ್ನಾಟಕ ವಿಶೇಷವಾಗಿ ವಿಜಾಪುರದಲ್ಲಿ ಗಮಕ ಬಹಳಷ್ಟು ಕಡಿಮೆ ಇದಕ್ಕೆ ಏನು ಕಾರಣ ಇರಬಹುದು ಅಲ್ಲ ಕಾರಣ ಅನ್ನೋದಕ್ಕಿಂತ ನಮ್ಮದೊಂದು ದುರ್ದೈವ ಏನಿತ್ತು ಅಂದರೆ ನಮ್ಮ ಭಾಗ ಸುಮಾರು ಆರರಿಂದ ಏಳ್ನೂರು ವರ್ಷದ ತನಕನೂ ಬೇರೆ ಧರ್ಮ ಸಂಸ್ಕೃತಿ ಭಾಷೆಗಳ ಸಂಸ್ಕೃತಿಯಲ್ಲಿ ಬೆಳೆದವರು ಸೊ ಆವಾಗ ನ್ಯಾಚುರಲಿ ಕಟ್ಟಿಮೆ ಆಗಿತ್ತು ಆದರೆ ಅದಕ್ಕಿಂತ ಹಿಂದಿನ ಕವಿಗಳು ಬರೆದಿಟ್ಟು ಹೋಗ್ಬಿಟ್ಟಿದ್ರು ಅಲ್ಲಿ ಮೈಸೂರಿಗೆ ಒಂದು ಅಡ್ವಾಂಟೇಜ್ ಏನಿತ್ತು ಅಂದ್ರೆ ಅವ್ರಿಗೆ ಬೇರೆ ಭಾಷೆಗಳ ಸಂಪರ್ಕ ಬರಲಿಲ್ಲ ಪೂರ್ತಿ ಹಾಳಾಗಿದ್ದು ಮೈಸೂರು ಅರಸರಿದ್ರು ಅವರು ಕನ್ನಡಕ್ಕನ ಇದನ್ನು ಕೊಡ್ತಿದ್ದರು ಅಲ್ಲಿ ಬರ್ತಿತ್ತು ಈಗ ಬೆಳೀತಾ ಇದೆ ಈಗ ಸ್ವಲ್ಪ ಸ್ವಲ್ಪ ನಾವು ಬಂದ್ಮೇಲೆ ಅದು ಶಾಲಾ ಶಿಕ್ಷಕರಿಗೆ ಗಮಕದ ಬಗ್ಗೆ ತರಬೇತಿ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ ತಾವು ಇಂಟಾಚ್ ದಕ್ಷಿಣ ಭಾರತದ ಏಕೈಕ ಸದಸ್ಯರಾಗಿದ್ರಿ ಈಗ ಆಡಳಿತ ಮಂಡಳಿಯ ಸದಸ್ಯರು ಕೂಡ ತಾವು ಆಗಿದ್ರಿ ಏನಿದೆ ಇಂಟಾಚ್ ಅನ್ನೋದನ್ನು ಯಾವ ತರ ಕೆಲಸ ಮಾಡ್ತದೆ ಅದರೊಳಗೆ ಏನು ತಾವು ಕೆಲಸ ಮಾಡಿ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಬ್ರಿಟಿಷರು ಮೊಟ್ಟ ಮೊದಲಿಗೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ತೊಗೊಂಡ್ಬಂತರು ಎಸ್ ಐ ಗೌಮಟ್ಟದ ಆಫೀಸ್ ಅಂತಿರಲ್ಲ ಇರಲ್ಲ ಅದನ್ನು ಹದಿನೆಂಟುನೂರ ತೊಂಬತ್ತರಕ್ಕೆ ತಗೊಂಡ್ಬಂದರು ಸೊ ಸ್ವಾತಂತ್ರ್ಯ ಆದಮೇಲೆ ಇಷ್ಟೊಂದು ಅಗಾಧವಾದಂಥ ವಾಸ್ತುಶಿಲ್ಪ ಭಾರತದೊಳಗದಲ್ಲ ಅಥವಾ ಇಷ್ಟೊಂದು ಅಗಾಧವಾದಂಥ ಸಂಸ್ಕೃತಿ ಪರಂಪರೆ ನಮ್ಮ ದೇಶದ್ದು ಇದನ್ನು ಉಳಿಸಲಿಕ್ಕೆ ಒಂದು ಸರ್ಕಾರಿ ಸಂಸ್ಥೆಯಿಂದ ಮಾಡೋ ಸಾಧ್ಯ ಇಲ್ಲ ಅಂತ ಇಂದಿರಾ ಗಾಂಧಿಯವರು ಈ ಇಂಟ್ಯಾಕ್ ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ಅಂತ ಒಂದು ಸಂಸ್ಥೆಯನ್ನು ಅವರು ಮತ್ತು ಪುಪುಲ್ ಜಯಕರ್ ಕೂಡಿ ಒಂದು ತಲೆಗೆ ಹಾಕೊಂಡ್ರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ಅವರು ಅಕಸ್ಮಾತಾಗಿ ತೀರಿಕೊಂಡಿದ್ದರಿಂದ ಅವ್ರ ಮಗ ಅಧ್ಯಕ್ಷ ಆಗಿ ಈ ಇಂಟ್ಯಾಕ್ ಹುಟ್ಟಾಕಿ ಅಂದರೆ ಸರ್ಕಾರಕ್ಕೆ ಸಮಾನಾಂತರವಾಗಿ ಎಲ್ಲೂ ಸರ್ಕಾರನೇ ಮಾಡಬೇಕಂತಲ್ಲ ಸರ್ಕಾರವನ್ನು ಬಿಟ್ಟು ಕೂಡ ನಮಗೆ ಮಾಡ್ಲಿಕ್ಕೆ ಹೇಳಿ ಈ ಇಂಟ್ಯಾಕ್ಸ್ ಶುರುವಾಯಿತು ಇತ್ತೀರೆ ಇತ್ತೀಚೆಗೆ ಗುಲ್ಬರ್ಗದೂ ಸಹಿತ ಒಂದು ಬ್ರಾಂಚ್ ಅಲ್ಲ ಬ್ರಾಂಚ್ ಓಪನ್ ಮಾಡಿವೆ ಇಲ್ಲಿ ಇಲ್ಲಿ ಒಬ್ಬರು ನಮ್ಮ ಕನ್ವೀನರ್ ಇದ್ದಾರೆ ಸೊ ಅದನ್ನು ನಾನು ವಾಸ್ತುಶಿಲ್ಪ ಮತ್ತು ಇತಿಹಾಸದ ಬಗ್ಗೆ ನನ್ನಲ್ಲಿ ಆಸಕ್ತಿ ಇದೆ ಅಂತ ಗೊತ್ತಾಗಿ ದಿಲ್ಲಿಯವರು ನೀನು ನೋಡ್ಕೊಂಡು ಹೋಗು ಬಿಜಾಪುರ ಭಾಗ ಅಂತ ಹೇಳಿದರು ದಕ್ಷಿಣ ಭಾರತದಾಗ ಅದನ್ನು ತರುತ್ತೆ ಈಗ ನಾನು ಗುಲ್ಬರ್ಗಾದಾಗ ಒಂದು ಬ್ರ್ಯಾಂಚು ಬಾಗಲಕೋಟೆ ಒಳಗೊಂದು ಬ್ರಾಂಚು ಈಗ ಆಗ್ತಾ ಇದೆ ಧಾರವಾಡದಾಗ ಒಂದು ಬ್ರ್ಯಾಂಚ್ ಅದು ಹಿಂಗೆ ಅದು ಅದರ ಕೆಲಸ ಬೇಕಾದಷ್ಟು ನಡೀತಾ ಇದೆ ತಮ್ಮ ಸಾಧನೆಯನ್ನೆಲ್ಲ ಗಮನಿಸಿ ಬಿಜಾಪುರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅಂತ ಭಾಜನರಾಗಿದ್ದೀರಿ ಅನುವಾದ ಸಾಹಿತ್ಯದ ಕೂಡ ಗಳಗನಾಥರದ ಪ್ರಶಸ್ತಿಯನ್ನು ಕೂಡ ಈ ಪ್ರಶಸ್ತಿಗಾಗಿ ಅಜ್ಜಿಯನ್ನು ಗುಜರಾಯಿಸುವಂತದ್ದಿದೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ನಾನು ಇವತ್ತಿನವರೆಗೂ ಗುಜರಾಯಿಸಿಲ್ಲ ಈಗ ಈ ಇಷ್ಟು ಬೇರೆ ಪ್ರಶಸ್ತಿಗಳಿಗೂ ಸಹಿತ ಒಂದು ದಿವ್ಸನು ಇಲ್ಲ ಬಯೋಡೇಟಾ ಕೊಡೋಂದ್ರೆ ಕೊಡೋದಿಲ್ಲ ಅಂತ ನನ್ನ ಕೃತಿಗಳು ನಿಮ್ಮ ಕಣ್ಣಿದ್ರಿಗೆ ಇದ್ದಾಗ ನಾನು ಬಯೋಡೇಟಾ ಎದಕ್ಕೊಂಡಿಕ್ಕೋಗ್ಬೇಕು ಹೇಳಬಾರದು ಕೇಳಬಾರ್ದು ಒಂದೇನು ಸರ್ಕಾರಕ್ಕೆ ನಂದು ಒಂದೇ ಮನವಿ ಏನು ಅಂದ್ರೆ ಮಾಡ್ರಿ ನೋಡ್ರಿ ಇದು ಪ್ರಜಾಪ್ರಭುತ್ವದೊಳಗ ಎಲ್ಲನೂ ಆ ರೀತಿ ನಡೀಲಿಕ್ಕೂ ಸಾಧ್ಯ ಇಲ್ಲ ನಾನು ಒಪ್ತೀನಿ ಆದರೂ ಸಹಿತ ನೀವು ನಿಮ್ಮ ಮಾನದಂಡದಿಂದ ಆಯಾ ಭಾಗದ ಜನರನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ಕೊಡಬೇಕು ಮರ್ಯಾದೆಯನ್ನು ಮಾಡಬೇಕು ಕೃಷ್ಣಕುಲಾರ್ ಅವರ ಅಭಿಮಾನಿಗಳ ಬಗ್ಗೆ ಒಂದೇನು ರಾಜ್ಯ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಎಂದೋ ಕೋಲಾರ ಅವರಿಗೆ ಬರಬೇಕು ತಮ್ಮ ಹೆಸರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಈಗ ಬರುವಂಥ ಈ ಸಂದರ್ಭ ಹೀಗಾಗಿ ರಾಜ್ಯೋತ್ಸವ ಪ್ರಶಸ್ತಿ ಎಂದೋ ಬರಬೇಕಾಗಿತ್ತು ಅನ್ನುವಂಥದ್ದು ಅದು ನಿಮ್ಮ ಅಭಿಮಾನ ಅದಕ್ಕೆ ನಾನು ಕೃತಜ್ಞ ಯಾಕೆ ಕೊಟ್ಟಿಲ್ಲ ಅನ್ನೋದನ್ನು ಅವ್ರು ಹೇಳಬೇಕು ಆದರೆ ನಾನಂತೂ ಒಂದು ದಿವಸ ಅಪೇಕ್ಷೆಯೂ ಮಾಡಲಿಲ್ಲ ಈಗೂ ಅಪೇಕ್ಷೆ ಮಾಡೋದಿಲ್ಲ ಯಾವ ಪ್ರಶಸ್ತಿ ನನ್ನ ಪಾಡಿನ ಕೆಲಸ ನಾನು ಮಾಡ್ಕೋತಿದ್ದೀನಿ ಯಾವತ್ತಾದ್ರೂ ಸಹಿತ ಸರ್ಕಾರದ ಅನೇಕ ಇದು ಅಕಾಡೆಮಿಗಳೊಳ್ಗೆ ಸಂಸ್ಥೆಗಳಿಗೆ ಕೆಲಸ ಮಾಡಿದ್ದೀನಲ್ಲ ಗೊತ್ತಿದೆ ಅಲ್ಲ ನಿಮಗೆ ಅದಕ್ಕೆ ಯಾಕೆ ನಾವು ಯಾಕೆ ಅದನ್ನು ಮಾಡುವ ಹಲವಾರು ಕಾರಣಗಳಿರ್ಬೋದು ಧನ್ಯವಾದಗಳು ಡಾಕ್ಟರ್ ಕೃಷ್ಣ ಕೋಲಾರ ಅವರಿಗೆ ಕೆಲಸದ ಒತ್ತಡದ ಮಧ್ಯನೂ ಗುರುಬುಗ ದೂರದರ್ಶನಕ್ಕೆ ಬಂದು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತಮಗೆ ಅನಂತ ಅನಂತ ವಂದನೆಗಳು ನಮಸ್ಕಾರ ನಮಸ್ಕಾರ